ಹಲೋ ನಮಸ್ತೆ. ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಇವತ್ತು ನಾನು ಸೀ ಫುಡ್ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಅಂದರೆ ನಾನು ಕ್ರ್ಯಾಬ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನೊಂದು 3/4 kg ಕ್ರ್ಯಾಬ್ ತೊಗೊಂಡಿದ್ದೀನಿ. ಇಲ್ಲಿ ಅಲ್ಲಿ ಕಟ್ ಮಾಡಿ ಕೊಡ್ತಾರೆ. ನಾವು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಸ್ವಲ್ಪ ಡರ್ಟ್ ಎಲ್ಲ ಅಂಟಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ನಾವು ವಾಶ್ ಮಾಡಿ ತೊಗೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ನಾನು. ಇದು ಬಂದುಬಿಟ್ಟು ಕೋಲ್ಡ್ ಇರೋರಿಗೆ ಮತ್ತು ಆಸ್ಮಾ ಇರೋರಿಗೆ ಇದು ಒಳ್ಳೆಯ ಮೆಡಿಸನ್. ಇದು ಇದು ಸ್ವಲ್ಪ ಹೀಟ್ ಕೊಡುತ್ತೆ ಬಾಡಿಗೆ, ಮತ್ತು ಸೂಪ್ ಕೂಡ ಇದನ್ನು ತಗೊಳ್ತಾರೆ. ತುಂಬ ಒಳ್ಳೆಯದಿದು. ಇದನ್ನು ನಾನು ಒಂದು ಇದನ್ನು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇದರದ್ದು ಸೂಪ್ ಟೇಸ್ಟಾಗಿ ಇರೋದ್ರಿಂದ ಗ್ರೇವಿ ಸಹಿತ ತುಂಬಾ ಟೇಸ್ಟ್ ಬರುತ್ತೆ. ಇದು ಮಟ್ಟನೂ ಅಷ್ಟು ಚೆನ್ನಾಗಿ ಬರಲ್ಲ, ಇದರಲ್ಲಿ ಗ್ರೇವಿ ತುಂಬಾ ಟೇಸ್ಟ್ ಬರುತ್ತೆ. ಇದು ನಾವು ಇಡ್ಲಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಇರೋದು ಇದರದ್ದು ಗ್ರೇವಿ ಮಾತ್ರ. ಆದರೆ ಇದು ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಊಟದ ಜೊತೆ ನಮಗೆ ತಿನ್ನೋಕ್ಕಾಗಲ್ಲ. ಎಲ್ಲ ಆದಮೇಲೆ ಮುಂಚೆನೇ ತಿನ್ನಬೇಕು, ಇಲ್ಲ ಊಟ ಆದಮೇಲೆ ತಿನ್ನಬೇಕು. ಗ್ರೇವಿ ಮಾತ್ರ ತುಂಬ ಟೇಸ್ಟಾಗಿ ಬರುತ್ತೆ. ಇದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ಲೀನ್ ಮಾಡಿ ಆಯ್ತು. ಇಲ್ಲಿ ನಾನು ಇದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು 3 ಟೊಮೊಟೊ ಹಾಕಿದ್ದೀನಿ, 2 ಈರುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ, ಸ್ವಲ್ಪ ಏಲಕ್ಕಿ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಹಾಕ್ಕೊಂಡು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಇದಕ್ಕೆ ಹಸಿಮೆಣಸಿನಕಾಯಿ ಎಲ್ಲ, ಖಾರದ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 teaspoon ಅಷ್ಟು. ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ. ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂಚೂರು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ರುಬ್ಬಿದ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಿ ಬಿಡ್ತೀನಿ. ಇದಕ್ಕೆ ನಾನು ಖಾರ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಮಿಕ್ಸಿಲಿ ಉಳಿದಿದ್ದ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದು ಒಂದು ಕುದಿ ಬರೋ ತನಕ ನಾನು ವೇಯ್ಟ್ ಮಾಡ್ತೀನಿ. ಅದು ಆದಮೇಲೆ ನಾನು ಈ ಗ್ರೇವಿ ಇದು ನಿಧಾನಕ್ಕೆ ಮಾಡಬೇಕು, ಸ್ವಲ್ಪ ಸ್ಲೋ ಉರಿಯಲ್ಲಿ ಮಾಡಬೇಕು. ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಮಸಾಲೆ ಗಟ್ಟಿ ಇರಿದ್ರೆ ತುಂಬ ಹಾರಿ ಸುತ್ತಲೂ ಸೆಡ್ದಿರುತ್ತೆ. ಹಾಗಾಗಿ ನಾನು ಸ್ಲೋ ಆಫ್ ಮಾಡ್ಕೊಂಡಿದ್ದೀನಿ. ಈ ಧನಿಯಾ ಪುಡಿ, ಖಾರ ಪುಡಿ ಮತ್ತು ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ತಿರುಗಿಸ್ಕೊಂಡು ಒಂಚೂರು ನೀರು ಹಾಕಿ ಮುಚ್ಚಿಡ್ತೀನಿ. ಇದು ಸ್ವಲ್ಪ ಈ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುದಿ ಬರಬೇಕು. ಇದು ಕುದಿ ಬಂದು ಆದಮೇಲೆ ನಾನು ಈ ತೊಳೆದಿರೋ ಇಡೀ ನಾವನ್ನು ಅದನ್ನು ಹಾಕ್ಕೊಳ್ತೀನಿ. ನಾನು ಮುಂಚೆಯೆಲ್ಲ ಈ ಏಡಿ ತುಂಬ ಕಡಿಮೆ ರೇಟಲ್ಲಿ ಸಿಗೋದು, ಈಗೆಲ್ಲ ಸೀ ಫುಡ್ಗಳೇ ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲೊಂದು 3/4 kg ತೊಗೊಂಡಿದ್ದೀನಿ ನಾನು. 3/4 kg ಒಂದು 4 ಅಥವಾ 5 ಬರುತ್ತೆ ಅಷ್ಟೇ, ಮೀಡಿಯಂ ಸೈಜಲ್ಲಿರೋ ಏಡಿ. ಇದು ಒಂದು ಟೈಮಲ್ಲಿ ತೊಗೋಬೇಕು, ಇದು ಅಮಾವಾಸ್ಯೆ ಟೈಮಲ್ಲಿ ಇದನ್ನು ತೊಗೊಳ್ಬಾರ್ದು ಅಂತ ಅನಿಸುತ್ತೆ. ಅದು ಮಟನ್ ಎಲ್ಲ ಸ್ವಲ್ಪ ನೀರಾಗಿ ಹೋಗ್ಬಿಡುತ್ತೆ, ವೇಸ್ಟ್. ಹಾಗಾಗಿ ಇದು ನೋಡ್ಕೊಂಡು ತೊಗೋಬೇಕು ಇದು ಏಡಿ ತೊಗೊಳ್ಬೇಕಾದ್ರೆ. ಈಗ ಇದು ಎಲ್ಲ ಸ್ವಲ್ಪ ಒಂದು ಕುದಿ ಬಂದಿದೆ. ಇವಾಗ ಇದನ್ನು ನಾನು ಸೆಕೆಂಡ್ ಸ್ಲೋವಲ್ಲಿ ಉರಿಯಲ್ಲಿ ನಾನು ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಇವಾಗ ನೋಡಿದ್ರೇ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಇದು ಗ್ರೇವಿ. ಈಗ ಇದನ್ನು ನಾನೆಲ್ಲ ಒಂದು ಸರ್ವಿಂಗ್ ಬೌಲಲ್ಲಿ ಇದನ್ನೆಲ್ಲ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ಊಟ ಮಾಡಬೇಕಾದ್ರೆ ಮುಂಚೆನೇ ಇದನ್ನು ಕ್ಲೀನಾಗಿ ಎಲ್ಲ ಬಿಡಿಸ್ಕೊಂಡು ಇಟ್ಕೋಬೇಕು, ಇಲ್ಲ ಅಂತಂದರೆ ಊಟ ಆದಮೇಲೆ ನಾವು ಇದನ್ನು ತಿನ್ನಬೇಕು. ಊಟದ ಜೊತೆನೇ ನಮಗೆ ತಿನ್ನೋಕ್ಕಾಗೋದಿಲ್ಲ, ಸ್ವಲ್ಪ ಕಷ್ಟ ಇದು ತಿನ್ನೋದಕ್ಕೆ. ಶೆಲ್ಸ್ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ, ನೋಡಿಕೊಂಡು ನಿಧಾನಕ್ಕೆ ಬಿಡಿಸ್ಕೊಂಡು ತಿನ್ನಬೇಕು. ಆದರೆ ಇದು ಗ್ರೇವಿ ಮಾತ್ರ ತುಂಬಾ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಈ ಗ್ರೇವಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ನಾನು ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಶೆಲ್ ಮಾತ್ರ ನಾವು ಇದನ್ನು ಕ್ಲೀನಾಗಿ ನಿಧಾನಾಗಿ ತಕ್ಕೊಳ್ಬೇಕು. ಕ್ಲೀನಾಗಿ ಫುಲ್ ಶೆಲ್ ತಕ್ಕೊಂಡು ಆದಮೇಲೆ ಒಳಗಡೆ ಅದು ಮಟನ್ ಇರುತ್ತೆ, ಆ ಮಟನ್ ತುಂಬಾ ಟೇಸ್ಟಾಗಿರುತ್ತೆ.
ಯಾವಾಗಾದರೂ ಒಂದ್ಸಲ ಇದನ್ನು ನಾವು ತಗೊಳಿದ್ರು ಬಾಡಿಗೂ ತುಂಬ ಒಳ್ಳೆಯದಿದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.